ಗೃಹಕ್ಕೂ ಕಾರಾಗೃಹಕ್ಕೂ ಏನು ವ್ಯತ್ಯಾಸ ಗೃಹಕ್ಕೂ ಕಾರಾಗೃಹಕ್ಕೂ ಏನು ವ್ಯತ್ಯಾಸ ಅಂತಂದರೆ ಅಂಥ ವ್ಯತ್ಯಾಸ ಏನೂ ಇಲ್ಲ ಎರಡು ಕಡೆ ಬಂಧನವೇ ಕಾರಾಗೃಹ ಮತ್ತು ಗೃಹಕ್ಕೂ ಗೃಹ ಬಂಧನಕ್ಕೂ ಎರಡು ಬಂಧನನೇ ಆದರೆ ಕಾರಾಗೃಹದಿಂದ ಬಿಡುಗಡೆ ಐತೆ ಆದರೆ ಈ ಗೃಹ ಇದೆಯಲ್ಲ ಈ ಗೃಹಸ್ಥಾಶ್ರಮದಿಂದ ಬಿಡುಗಡೆ ಇಲ್ಲ ಎಲ್ಲವರ್ಗೂ ಇಲ್ಲ ಅಂತಂದರೆ ಅವನ ಸಾಯವರ್ಗೂ ಇಲ್ಲ ಇದೊಂದು ದೊಡ್ಡ ಜೈಲು ಗೃಹಸ್ಥಾಶ್ರಮ ಅಂತಕ್ಕಂಥದ್ದು ಇದೊಂದು ದೊಡ್ಡ ಜೈಲು ಆದರೆ ಕಾರಾಗೃಹ ಇದೆಯಲ್ಲ ಅದು ಒಂದು ಸ್ವಲ್ಪ ದಿನ ಅಷ್ಟೇ ಅವ್ರಿಗೆ ಎಷ್ಟು ಶಿಕ್ಷೆ ವಿಧಿಸ್ತಾರೋ ಅಷ್ಟು ದಿನ ಆದರೆ ಈ ಎರಡೂ ಗೃಹಗಳಿಗೆ ಇರೋ ವ್ಯತ್ಯಾಸ ಏನಪ್ಪ ಅಂತಂದರೆ ಒಂದು ದಿನ ದುಡುಕಿದಕ್ಕೆ ಅವರು ಜೈಲಿಗೆ ಹೋಗಿರ್ತಾರೆ ಕಾರಾಗೃಹಕ್ಕೆ ಹೋಗಿರ್ತಾರೆ ಆದರೆ ದಿನ ದುಡುಕ್ತಾ ಇದ್ರೂ ಕೂಡ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರ್ತೀವಲ್ಲ ಅದಕ್ಕೆ ಗೃಹ ಅಂತ ಹೇಳ್ತೀವಿ ಇಲ್ಲಿ ಅಡ್ಜಸ್ಟ್ಮೆಂಟು ಅಲ್ಲಿ ನೋ ಅಡ್ಜಸ್ಟ್ಮೆಂಟ್ ಅಲ್ಲಿ ಕಾನೂನು ಇಲ್ಲಿ ಕಾನೂನಿಲ್ಲ ಇಲ್ಲಿ ಕೌಟುಂಬಿಕ ವ್ಯವಸ್ಥೆಯ ಕಾನೂನುಗಳು ಆದ್ದರಿಂದ ನಾವು ಯಾವುದೇ ಕಾರಾಗೃಹ ಆಗಲಿ ಗೃಹ ಆಗಲಿ ನಾವು ಬಂದಿತರೆ ಈ ಬಂಧನದಿಂದ ಬಿಡುಗಡೆ ಹೊಂದುವಂತಹ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಬೇಕು ಈ ಬಂಧನದಿಂದ ಬಿಡುಗಡೆ ಹೊಂದಿ ನಾವು ಪಾರಮಾರ್ಥವನ್ನು ಸಾಧಿಸಬೇಕು ಪರಮಾತ್ಮನ ಸನ್ನಿಧಾನವನ್ನು ಸಾಧಿಸಬೇಕು ಗಳಿಸ್ಬೇಕು ಹಂಬಲಿಸಬೇಕು ನಾವು ಆಧ್ಯಾತ್ಮಿಕದ ಕಡೆ ನಾವು ಬರಬೇಕು ಇರುವಷ್ಟು ವಯಸ್ಸು ಇರುವಷ್ಟು ಕಾಲ ಇರುವಷ್ಟು ಆಯಸ್ಸನ್ನೆಲ್ಲವನ್ನೂ ಕೂಡ ಸಂಸಾರಕ್ಕೇ ಧಾರೆ ಹೇರಿದರೆ ನಮಗೆ ಮುಕ್ತಿ ಸಿಕ್ಕೋದಿಲ್ಲ ನಮಗೆ ಬಾಲ್ಯ ಆಯಿತು ಯೌವನ ಆಯಿತು ಪ್ರೌಢಾವಸ್ಥೆ ಆಯಿತು ಸಾಂಸಾರಿಕ ಜೀವನ ಆಯಿತು ನಂತರ ವಾನಪ್ರಸ್ಥಾಶ್ರಮಕ್ಕೆ ಬರಲೇಬೇಕಲ್ಲ ಆದರೆ ಇವತ್ತು ಯಾರೂ ತಯಾರಿಲ್ಲ ಆ ವಾನಪ್ರಸ್ಥಾಶ್ರಮ ಅಂತಂದರೆ ಈ ಲೌಕಿಕ ಜಗತ್ತಿನ ಈ ಬಂಧುತ್ವದಿಂದ ಈ ಬಂಧನದಿಂದ ಬಿಡುಗಡೆ ಪಡ್ಕೊಂಡು ಅವನು ಯಾವುದೇ ಶ್ರೀಮಂತ್ರ ಇರಲಿ ಯಾವುದೇ ವ್ಯವಹಾರಸ್ಥ ಇರಲಿ ಅವ್ರ ಎಲ್ಲರೂ ಕೂಡ ಒಂದು ದಿನ ಈ ಬಂಧನದಿಂದ ಬಿಡುಗಡೆ ಹೊಂದಿ ಭಗವಂತನ ಕಡೆ ಬರಲೇಬೇಕು ಅಂತಕ್ಕಂಥದ್ದು ನಿಯಮ ಇದೆ ಆದರೆ ನಾವು ಸಾಯೋ ಸಾಯೋಕ್ಷಣವರೆಗೂ ಕೂಡ ಈ ಬಂಧನದಿಂದ ಬಿಡುಗಡೆ ಹೊಂದುವುದಿಲ್ಲ ಈ ಸಾಂಸಾರಿಕ ಬಂಧನದಿಂದ ಈ ಗೃಹ ಬಂಧನದಿಂದ ನಾವು ಬಿಡುಗಡೆ ಹೊಂದುದೇ ಇಲ್ಲ ಈ ಗೃಹ ಬಂಧನವು ಕೂಡ ಒಂದು ಜೈಲು ಯಾವ ರೀತಿ ರೇಷ್ಮೆ ಹುಳು ತಿಂದು 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 ತನ್ನ ಸುತ್ತ ಬಲೆಯನ್ನು ಕಟ್ಟಿಕೊಂಡು ಕೊನೆಗೆ ಅದರೊಳಗಡೆ ಸೊತ್ತೋಗ್ಬಿಡ್ತದೆ ಅದು ಒಂದು ಸ್ವಲ್ಪ ಮನಸ್ಸು ಮಾಡಿ ಅದನ್ನು ಭೇದಿಸ್ಕೊಂಡು ಈಚೆ ಬಂದರೆ ಅದಕ್ಕೆ ಸ್ವತಂತ್ರ ಸಿಗ್ತಾ ಇತ್ತು ಆದರೆ ಅದಾಗಿ ಮಾಡೋದಿಲ್ಲ ತಿಂದು ತಿಂದು ಜ್ವರ ಬರೆಸ್ಕೊಂಡು ಕೊನೆಗಾದರೆ ಬಾಯಲ್ಲಿ ಜೊಲ್ ಬರೆಸ್ಕೊಂಡು ಆ ದಾರದ ರೂಪದಲ್ಲಿ ತನ್ನ ಸುತ್ತ ಗೂಡನ್ನು ಕಟ್ಟಿಕೊಂಡು ಸೊತ್ತೋಗ್ಬಿಡ್ತದೆ ಹಾಗೆ ನಮ್ಮ ಮನುಷ್ಯನ ಬದುಕು ಈ ಸಂಸಾರ ಅಂತಕ್ಕಂಥ ಗೃಹ ಬಂಧನದಲ್ಲಿ ಸಿಕ್ಕಾಕ್ಕೊಂಡು ಆ ಭಗವಂತನ್ನೇ ಮರೆತು ಕೊನೆಗೊಂದು ದಿನ ಅದೇ ಗೃಹ ಬಂಧನದಲ್ಲಿ ಪ್ರಾಣ ಬಿಟ್ಟು ಮತ್ತೆ ಅವನು ಇನ್ನೊಂದು ಹುಟ್ಟಿಗೆ ಕಾರಣ ಆಗ್ತಾನೆ ಆ ಹುಟ್ಟು ಚಕ್ರ ಆ ಹುಟ್ಟು ಸಾವುಗಳು ಅಂತಕ್ಕಂಥ ಆ ಚಕ್ರ ಭವಬಂಧನ ಚಕ್ರದಿಂದ ಈಚೆ ಬರೆದಲೇ ಆ ಹುಟ್ಟು ಸಾವು ಅಂತಕ್ಕಂಥ ಆ ಸೈಕಲ್ನಲ್ಲೇ ಸೊತೋಗ್ತಾನೆ ಇದಕ್ಕೆ ನಾವು ಈ ಗೃಹಕ್ಕೂ ಕಾರಾಗೃಹಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ ಗೃಹ ಬಂಧನದಲ್ಲಿ ನಾವು ಎಚ್ಚರಿಕೆಯಿಂದ ಎಚ್ಚೆತ್ತುಕೊಂಡರೆ ನಮಗೆ ಸ್ವರ್ಗ ಸಿಗುತ್ತೆ ಆದ್ದರಿಂದ ಗೃಹ ಬಂಧಿತರು ಯಾವತ್ತೂ ಕೂಡ ಗೃಹ ಬಂಧಿತರಾಗಿ ಇರಬೇಡಿ ಅಂತಕ್ಕಂಥದ್ದು ಶರಣರ ಸಂದೇಶ